ಮಾಡ್ತೇವೆ ಮಾಡ್ತೇವೆ. ನೀವು ಗಾಡಿ ಹೋಗ್ತೀವಿ ಕ್ಲಿಪ್ ಅಲ್ಲ ಒಳ ಹಲೋ ಕ್ಲಿಪ್ ಒತ್ತಿ. ಹಾ ಹಾ ಕ್ಲಿಪ್ ಒತ್ತಿ ತೆಗಿರಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಸಂಸ್ಥೆಯ ರಾಜ್ಯ ಅಧ್ಯಕ್ಷ. ಇವತ್ತು ಬೈಂದೂರಿನಿಂದ ಒಂದು ವೈಟ್ ಇನೋವಾ ಶಬರಿಮಲೆ ಬಾಡಿಗೆ ಹೋಗ್ತಾ ಇದೆ ಅಂತೇಳಿ ನಮಗೆ ಒಂದು ಮಾಹಿತಿ ಬಂತು. ಮಾಹಿತಿ ಬಂದ ಪ್ರಕಾರವಾಗಿ ನಾವು ಪ್ರಥಮವಾಗಿ ಕುಂದಾಪುರ ಠಾಣೆಗೆ ಬಂದು ಸಬ್ ಇನ್ಸ್ಪೆಕ್ಟರ್ ಹತ್ರ ಮೀಟ್ ಆಯಿತು. ಸಬ್ ಇನ್ಸ್ಪೆಕ್ಟರ್ ಇರಲಿಲ್ಲ, ಒಂದು ಮೀಟಿಂಗಲ್ಲಿದ್ದರು. ಆವಾಗ ನಮಗೆ ಅವರು ಸಪೋರ್ಟ್ ಮಾಡಿದರು, ನೀವು ಹೊರಗಡೆ ಹೋಗಿ ಅಲ್ಲಿ ಅಡ್ಡಾಕಿ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಕಳಿಸಿಕೊಡ್ತೀವಿ ಅಂತೇಳಿ. ಆವಾಗ ನಮ್ಮ ಸ್ಟ್ಯಾಂಡು ಕುಂದಾಪುರ ಪರಿಚಯ ಸ್ಟ್ಯಾಂಡಿನ ಚಾಲಕರಿಗೆ ಒಂದು ಮಾಹಿತಿಯನ್ನು ಕೊಟ್ಟೆ. ಮಾಹಿತಿ ಕೊಟ್ಟಾಗ ನಮ್ಮ ಚಾಲಕರು ಎಲ್ಲರೂ ಸೇರಿಕೊಂಡು ಕುಂದಾಪುರ ಶಾಸ್ತ್ರಿ ಸರ್ಕಲಲ್ಲೇ ನಾವು ಒಂದು 9:30 ಗಾಡಿ ಅಡ್ಡಾಕಿತ್ತು. ಅಡ್ಡಾಕಿದಾಗ ಅದರಲ್ಲಿ ಫಸ್ಟಿಗೆ ಡ್ರೈವರ್ ಹೇಳಿದ್ರು ಬಾಡಿಗೆ ಎಲ್ಲ ಅಂತ. ಮತ್ತು ಸ್ವಾಮಿಯವ್ರ ಹತ್ರ ಕೇಳಿದಾಗ ಒಪ್ಕೊಂಡ್ರು, ಸ್ವಾಮಿಯವರು ಡೈರೆಕ್ಟಾಗಿ ಒಪ್ಕೊಂಡ್ರು ನಾವು ಬಾಡಿಗೆ ಹೋಗ್ತಾ ಇರ್ಬೋದು ಅಂತ. ಅವರು ಇವತ್ತು ವೈಟ್ ಬೋರ್ಡಲ್ಲಿ ಬಾಡಿಗೆ ಹೋಗ್ತಾ ಇದ್ದಾರೆ. 18,000 ರೂಪಾಯಿ ಬಾಡಿಗೆ ಕೊಟ್ಟು ಹೋಗ್ತಾ ಇರುವಂಥದ್ದು. ಈಗೇನು ಕಡಿಮೆ ಬಾಡಿಗೆ ಹೋಗ್ತಾ ಇಲ್ಲ 18, ಅದೇ ಒಂದು 4,000 ರೂಪಾಯಿ ಜಾಸ್ತಿ ಕೊಟ್ಟರೆ ಇನೋ ಗಾಡಿಯಲ್ಲಿ ಎಲ್ಲೋ ಬೋರ್ಡ್ ಗಾಡಿಯಲ್ಲಿ ಹೋಗ್ತಾರೆ. ಟೂರಿಸ್ಟ್ ವೆಹಿಕಲ್ನವರು ವರ್ಷಕ್ಕೆ ಒಂದು ಮ್ಯಾಕ್ಸಿಮಮ್ ಅಂದರೆ ಸರ್ಕಾರಕ್ಕೆ 30 ಇನೋ ಗಾಡಿಗೆ ಒಂದು 35,000 ರೂಪಾಯಿ ಇನ್ಸೂರೆನ್ಸ್ ಬರ್ತದೆ. ಟ್ಯಾಕ್ಸ್ ವರ್ಷಕ್ಕೆ ಒಂದು 16,000 ರೂಪಾಯಿ ಟ್ಯಾಕ್ಸ್ ಬರ್ತದೆ. ಇವತ್ತು ಎಷ್ಟೋ ನಮ್ಮ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಬೀದಿಯಲ್ಲಿ ಇದ್ದಾರೆ. ಇವತ್ತು ಒಂದು ಹೊತ್ತು ಊಟಕ್ಕೂ ಕಷ್ಟ, ಮಕ್ಕಳ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಒಂದು ದೃಷ್ಟಿಯಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಹೋಗುವಾಗ ಬಾಡಿಗೆ ಹೋಗುವಾಗ ದಯವಿಟ್ಟು ಟ್ಯಾಕ್ಸಿ ಬೋರ್ಡ್ ಎಲ್ಲೋ ಬೋರ್ಡಲ್ಲಿ ಬಾಡಿಗೆ ಹೋಗಬೇಕಂತ ನಿಮ್ಮ ಹತ್ರ ಈ ಮೂಲಕ ಎಲ್ಲ ನಮ್ಮ ಟ್ಯಾಕ್ಸಿ ಚಾಲಕರ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ. ಯಾಕೆ ನಿಮ್ಮ ಹತ್ರ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಒಂದು ಎಕ್ಸ್ಟೆಂಟ್ ಆಯಿತು, ಆಗಬಾರ್ದು. ಅಕಸ್ಮಾತ್ ಒಂದು ಎಕ್ಸ್ಟೆಂಟ್ ಆಯ್ತಾದಾಗ ಒಂದು ಇನ್ಸೂರೆನ್ಸ್ ಕ್ಲೈಮಿಗೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಬಾಡಿಗೆ ಹೋಗಿರ್ತಾರೆ, ಅವ್ರು ಹೇಳ್ತಾರೆ ನಾವು ಬಾಡಿಗೆ ಹೋಗಿದ್ದಲ್ಲ ಅಂತ. ಇನ್ಸೂರೆನ್ಸ್ನವರು ನಿಮ್ಮ ಹತ್ರ ಫೈಟ್ ಮಾಡುವಾಗ ಹೇಳ್ತಾರೆ ನೀವು ಬಾಡಿಗೆ ಹೋಗಿದ್ದ ಹೌದಾ ಅಲ್ವ ಅಂತ ಎನ್ಕ್ವೈರಿ ಮಾಡಿದಾಗ, ನೀವು ಬಾಡಿಗೆ ಹೋಗಿದ್ದೆ ಅಂತ ಹೇಳಿದರೆ ನಿಮಗೆ ಯಾವುದೇ ಥರದ ಒಂದು ಇನ್ಸೂರೆನ್ಸ್ ಸಿಗುವುದಿಲ್ಲ. ವೈಟ್ ಬೋರ್ಡ್ ಮಾಡಿಕೊಂಡು ಬಾಡಿಗೆ ಹೋದರೆ ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ಎಲ್ಲ ಚಾಲಕರ ಪರವಾಗಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ಪ್ರತಿಯೊಬ್ಬರು ಒಂದು 500-1,000 ರೂಪಾಯಿ ಬಾಡಿಗೆ ಹೆಚ್ಚು ಕಮ್ಮಿ ಆಗ್ತದೆ. ಅದರಲ್ಲಿ ನೀವು ಹೇಳ್ತೀರಿ ನಾವು ವೈಟ್ ಬೋರ್ಡಲ್ಲಿ ಬಾಡಿಗೆ ಕಡಿಮೆ ಆಗ್ತದೆ. ವೈಟ್ ಬೋರ್ಡಲ್ಲಿ ಬಾಡಿಗೆ ಹೋದರೆ ಒಂದು ಸ್ಟೇಟಿನ ಹೊರಗಡೆ ಹೋದಾಗ ಯಾವುದೇ ಒಂದು ಟಿ ಪಿ ಕಟ್ಟಲಿಕ್ಕಿಲ್ಲ ಅವರಿಗೆ. ನಮ್ಗೆ ಆಗಲ್ಲ, ನಮಗೆ ಒಂದು ಕೇರಳ ಹೋಗಬೇಕಾದ್ರೆ ಒಂದು ಟಿ ಟಿ ಗಾಡಿಗೆ 3,800 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಇವಾಗಲೇ ಎಷ್ಟೋ ಗಾಡಿಗಳು ಟ್ಯಾಕ್ಸ್ ಬಾಕಿ ಇದೆ ಅಂತೇಳಿ ಕೇರಳ ಸರ್ಕಾರದವರು ಗಾಡಿಗೆ ಅಡ್ಡ ಹಾಕ್ಕೊಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರಂತೆ. ಎಷ್ಟೋ ಗಾಡಿಯವರು ಇವತ್ತು ಹೋಗ್ತಾ ಇಲ್ಲ. ಶಬರಿಮಲೆ ಬಾಡಿಗೆ ಈಗ ಸೀಸನಲ್ಲಿ ಇರುವುದು ಒಂದು ಡಿಸೆಂಬರಿಂದ ಜನವರಿ ತನಕ ಮಾತ್ರ, ನಮಗೆ ಇರುವುದು ಒಂದು 15 ದಿವಸ ಬಾಡಿಗೆ. ಈ ಬಾಡಿಗೆ ಸಮಯದಲ್ಲಿ ನಮಗೆ ಈ ಥರ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಮತ್ತೊಂದು ಈ ಖಾಸಗಿ ಬಸ್ಸಿನವರು ಕೂಡ ಮದುವೆ ಟ್ರಿಪ್ ಮಾಡ್ತಾ ಇದ್ದಾರೆ, ಮದುವೆ ಮಾಡ್ತಾ ಇದ್ದಾರೆ, ಮದುವೆ ಟ್ರಿಪ್ಪು, ಸಮಾನ ಊಟ, ಧರ್ಮಸ್ಥಳ ಬಾಡಿಗೆ, ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಕೆಲವೊಂದು ಮಾಹಿತಿ ಕೊಟ್ಟಿದ್ದೇವೆ ನಮ್ಮ ಠಾಣೆಗೆ, ಆದರೂ ಇಲ್ಲಿ ತನಕ ಯಾವುದೊಂದು ಕ್ರಮ ಕೈಗೊಳ್ಳಲಿಲ್ಲ. ಮುಂದಿನ ದಿನದಲ್ಲೇ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ನಮಗೆ ಒಂದು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಇದ್ರ ಬಗ್ಗೆ ಇಡೀ ನಮ್ಮ ಕರ್ನಾಟಕ KTDC ಸಂಸ್ಥೆ ಪರವಾಗಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ನಾವು. ದಯವಿಟ್ಟು ನಮಗೆ ಪ್ರತ್ಯೇಕ ಮಾಧ್ಯಮದವರು ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದೀರಿ, ಇನ್ನು ಮುಂದೂ ಕೂಡ ನೀವೊಂದು ಸಹಕಾರ ಕೊಡಬೇಕಂತ ಎಲ್ಲ ಖಾಸಗಿ ವಾಹನಗಳಲ್ಲಿ ಬಾಡಿಗೆ ಮಾಡ್ತಿರುವಂಥದ್ದು ನಿಮಗೆಲ್ಲ ತಿಳಿದಂತಿದೆ. ನಮಗೆಲ್ಲ ಇಷ್ಟು ವರ್ಷ ನಾವು ಹೋರಾಟ ಮಾಡಿದ್ದೀವಿ, ಉಡುಪಿ ಯೂನಿಯನಿಂದ ಹೋರಾಟ ಮಾಡಿದ್ದೀವಿ, ಆದರೂ ಅದು ಪ್ರಯೋಜನ ಆಗಲಿಲ್ಲ. ಇವತ್ತು ನಮ್ಮ ಯೂನಿಯನ್ ನಮ್ಮ ಸ್ಟ್ಯಾಂಡಿನ ಚಾಲಕರೆಲ್ಲ ಸೇರಿ ಒಂದು ವಾಹನವನ್ನು ಸೀಸ್ ಮಾಡಿದ್ದೀವಿ. ವಾಹನವನ್ನು ಸೀಸ್ ಮಾಡಿ ಈಗ ನಾವು ನಮ್ಮ ನಿರೀಕ್ಷರ ಹತ್ರ ಮಾತಾಡಿದ್ದೀವಿ, ಸರ್ ಗಾಡಿ ಆರ್ ಟಿ ಓವರಿಗೆ ಕೊಡಬೇಕಂತ. ಯಾಕಂದರೆ ಖಾಸಗಿಯಲ್ಲಿ ಮಾಡೋವರಿಗೆ ನಮ್ಮ ನೋಡಿ ಎಷ್ಟೋ ಜನ ನಾವು ಡ್ರೈವರ್ಗಳು ಇವತ್ತು ಬಾಡಿಗೆ ಇಲ್ಲ, ಇನ್ಸೂರೆನ್ಸ್ ಕಟ್ಟಲಿಲ್ಲ, ಟ್ಯಾಕ್ಸ್ ಕಟ್ಟಬೇಕು. ಆದರೆ ಖಾಸಗಿ ಅವರಿಗೆ ಅದು ಯಾವುದೂ ಇಲ್ಲ, ಅವರಿಗೆ 6,000 ರೂಪಾಯಿ ಇನ್ಸೂರೆನ್ಸ್ ಕಟ್ಟಬೇಕಂದ್ರೆ ಸಾಯಿತು. ನಮಗೆ ಇವರಿಗೆ ಕೆಲವು ಹಳದಿ ಬೋರ್ಡ್ ಅವರಿಗೆ
₹30,000 ಇನ್ಸೂರೆನ್ಸ್ ಕಟ್ಟಬೇಕು, ₹15,000 ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು. ಆದರೆ ಖಾಸಗಿ ವಾಹನ ಮಾಡೋರಿಗೆ ಯಾವುದೂ ತಲೆಬಿಸಿ ಇಲ್ಲ. ಆದರೆ ಎಷ್ಟೋ ಜನ ಇವತ್ತು ಚಾಲಕರು ಕಷ್ಟದಲ್ಲಿದ್ದಾರೆ, ಲೋನ್ ಮಾಡಿದ್ದಾರೆ, ಬಡ್ಡಿ ಮೇಲೆ ತೊಗೊಂಡಿದೆ ಹಣ, ಇವತ್ತು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂತ ಬಡ್ಡಿ ಮೇಲೆ ಹಣ ತೊಗೊಂಡಿದ್ದಾರೆ. ಇದೆಲ್ಲ ತುಂಬ ಜನ ಉಂಟು. ಹಾಗಾಗಿ ಇನ್ನು ಮುಂದಾರು ನಾನು ಕೇಳುವ ಆರ್ ಟಿ ಓ ಆಫೀಸ್ನವರಿಗೆ ನೀವು ಕ್ರಮ, ಮತ್ತು ನಮ್ಮ ಆರಕ್ಷಕರವರಿಗೆ ಕೇಳೋದಂಗೆ, ಯಾವ ಗಾಡಿ ನೀವು ಖಾಸಗಿ ಬಾಡಿಗೆ ಮಾಡ್ತಾರೆ ಅವರಿಗೆ ನೀವು ನಿರ್ದೇಶನ ತೋರಿಸಲೇಬಾರದು. ದಯವಿಟ್ಟು ನಾನು ಕೇಳೋದಂಗೆ ನಿರ್ದೇಶನವಾಗಿ ಆಮೇಲೆ ಕ್ರಮ ತಗೊಂಡು ಮುಂದೆ ನಮಗೆಲ್ಲ ಸಹ ನಾವು ಸಹಾಯ ಮಾಡ್ತೀರಂತ ನಾವು ಆರ್ ಟಿ ಓ ಆಫೀಸ್ನವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗಾಡಿನ ನಾವು ಸೀಸ್ ಮಾಡಿದ್ದೀವಿ ಇವತ್ತು. ಆರ್ ಟಿ ಓರು ನಾಳೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಂತ ಮತ್ತು ನಮ್ಮ ಅಧ್ಯಕ್ಷ ರಾಜು ಕೋಟೆ ಇವರು ರಮೇಶ್ ಕೋಟೆ ಅಂದರು ಸಹಿತ ಮಾತಾಡಿದ್ದಾರೆ. ನೀವು ನಾಳೆ ನಾವು ಡಿ ಸಿ ಮತ್ತು ಆರ್ ಟಿ ಓ ಆಫೀಸಿಗೆ ಹೋಗಿ ಮನವಿ ಕೊಡ್ತೀವಿ ಮತ್ತು ಗಾಡಿಯನ್ನು ನಾವು ಅದನ್ನು ಲೆಟ್ರನ್ನು ನಾವು ಆರಕ್ಷಕರನ್ನು ತೊಗೊಂಡೋಗಿ ನಾಳೆ ನಾವು ಮನವಿ ಕೊಟ್ಟು ಮುಂದಿನ ಕ್ರಮ ತೊಗೊಳ್ಬೇಕಂತ ಮುಂದೆ ಈಗ ಆಗದಿದ್ದಂಗೆ ನಮ್ಮ ಎಲ್ಲ ಅಧಿಕಾರಿಗಳು ನಮಗೆ ಸಹಾಯ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಚಾಲಕರ ಪರವಾಗಿ ನಾವು ಪ್ರತಿಯೊಂದು ಇದ್ರೆ